ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನ್ನಡ ಚಾನೆಲ್. ಇವತ್ತು ಒಂದು ಫೇಮಸ್ ಸೌತ್ ಇಂಡಿಯನ್ ರೆಸಿಪಿ, ಮೈಸೂರು ರಸಂ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್, ಇಲ್ಲ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನಷ್ಟು ಬೆಲ್ಲ, 2-3 ಟೇಬಲ್ಸ್ಪೂನ್ ಹಸಿ ಕೊಬ್ಬರಿ ತುರಿ, ಹುಣಸೆಹಣ್ಣಿನ ರಸ 2 ಟೇಬಲ್ಸ್ಪೂನು, 8-10 ಕರಿಮೆಣಸು, 1/4 ಟೀಸ್ಪೂನ್ ಅರಿಶಿನ, 1/4 ಟೀಸ್ಪೂನ್ ಇಂಗು, ಸ್ವಲ್ಪ ಕರಿಬೇವು ಸೊಪ್ಪು, 1 ಒಣಮೆಣಸಿನಕಾಯಿ, 1/4 ಟೀಸ್ಪೂನ್ ಸಾಸಿವೆ, 1/4 ಟೀಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಕೊತ್ತಂಬರಿ ಕಾಳು, 1 ಟೇಬಲ್ಸ್ಪೂನ್ ಕಡಲೆಬೇಳೆ, 2-3 ಟೇಬಲ್ಸ್ಪೂನ್ ಎಣ್ಣೆ. ಮೊದಲು ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕಿ, ನೀರು ಬಿಸಿ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕಿ, ಹುಣಸೆಹಣ್ಣಿನ ರಸ ಹಾಕಿ, ಅರಿಶಿನ ಹಾಕಿ, 10-15 ನಿಮಿಷ ಚೆನ್ನಾಗಿ ಬೇಯಿಸಿ. ಟೊಮೆಟೊ ಪೂರ ಚೆನ್ನಾಗಿ ಬೇಯಬೇಕು. ಇನ್ನೊಂದು ಪ್ಯಾನ್ಗೆ ಕಡಲೆಬೇಳೆ, ಕೊತ್ತಂಬರಿ ಕಾಳು, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡಿ. ಮೆಣಸಿನ್ಕಾಯಿನ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. 8-10 ಕರಿಮೆಣಸು ಹಾಕಿ, ಹಸಿ ಕೊಬ್ಬರಿ ತುರಿ ಹಾಕಿ, ಕಡಲೆಬೇಳೆ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡ್ರ್ ಮಾಡಿ. ಈಗ 15 ನಿಮಿಷ ಆಗಿದೆ, ಟೊಮೆಟೊ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ಹಾಕಿ, ಅದಕ್ಕೆ ಆ ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆ ಪುಡಿ ಹಾಕಿ, 1 ಗ್ಲಾಸಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೆಲ್ಲ ಹಾಕಿ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಚಟ್ಪಟ ಆದಮೇಲೆ ಇಂಗು, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು 1 ಒಣಮೆಣಸಿನ್ಕಾಯಿ ಹಾಕಿ ಗ್ಯಾಸ್ ಆಫ್ ಮಾಡಿ, ಆ ಒಗ್ಗರಣೆನ ಈ ಕುದಿತಿರೋ ಬೇಳೆ ಹಾಕಿ, ಬೇಳೆನ ಲೋ ಫ್ಲೇಮಲ್ಲಿ ಚೆನ್ನಾಗಿ 1-15 ನಿಮಿಷ ಕುದಿಸಿ, ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿ. ಈಗ ಮೈಸೂರು ಟೊಮೆಟೊ ರಸಂ ರೆಡಿಯಾಗಿದೆ. ಅದನ್ನು ಬಿಸಿ ಬಿಸಿಯಾಗಿ ಅನ್ನ ಜೊತೆ ಸರ್ವ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಇದೇ ಥರ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.